ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹಿಂದೂ ಅನಾಲಿಸಿಸಲ್ಲಿ ನಾವೇನು ಮಾಡ್ತಿದ್ವಿಪ್ಪ ಅಂದರೆ ಸಮ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಷನ್ ಮಾಡ್ತಿದ್ವಿ. ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನು ಡಿಸ್ಕಷನ್ ಮಾಡ್ತಿದ್ವಿಪ್ಪ ಅಂದರೆ ಆನ್ ದ ಕ್ವಶನ್ ಆಫ್ ನೋಟಿಫೈಯಿಂಗ್ ಮೈನಾರಿಟೀಸ್ ಅಂತ. ಸೊ ಇದರ ಅರ್ಥ ಏನಪ್ಪ ಅಂದರೆ ಯಾರು ಮೈನಾರಿಟೀಸ್ನ ನೋಟಿಫೈ ಮಾಡಬೇಕು ಅಂತ. ಸೊ ಇದು ಎಸ್ಪೆಷಲಿ ಎಲ್ಲಂದರೆ, ಇದು ಎಸ್ಪೆಷಲಿ ಎಲ್ಲಿ ಬರುತ್ತಪ್ಪ ಅಂದರೆ ಸ್ಟೇಟಿಗೆಲ್ಲ ಸೆಂಟ್ರಲ್ ಲೆವೆಲಲ್ಲಿ. ಈಗ ನೋಡಿರಿ, ಸ್ಟೇಟ್ ಲೆವೆಲಿಗೆ ಏನಾಗುತ್ತಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಮೈನಾರಿಟೀಸ್ನ ಐಡೆಂಟಿಫೈ ಮಾಡಿಬಿಡುತ್ತೆ. ಬಟ್ ನ್ಯಾಷನಲ್ ಲೆವೆಲಿಗೆ ಯಾರು ಮೈನಾರಿಟೀಸ್ನ ಐಡೆಂಟಿಫೈ ಮಾಡಬೇಕು ಅಂತ. ಸೊ ಎಲ್ಲಿ ಅಂತ ಕೇಳಿದರೆ ನೋಡಿರಿ, ನ್ಯಾಷನಲ್ ಲೆವೆಲಿಗೆ. ಸೊ ನ್ಯಾಷನಲ್ ಲೆವೆಲಿಗೆ ಯಾರು ಮೈನಾರಿಟಿನ ಐಡೆಂಟಿಫೈ ಮಾಡಬೇಕು ಅಂತ ಕ್ವಶನ್ ಬಂದಿರೋದು. ಯಾಕೆ ಈ ಪೆಟಿಷನ್ ಅಥವಾ ಈ ಪಿ ಐ ಎಲ್ನ ಚಾಲೆಂಜ್ ಮಾಡಿದಾರಂದರೆ, ಸೊ ನೋಡಿರಿ ಏನಾಗಿದೆ ಅಂದರೆ, ಈ ಪಿ ಐ ಎಲ್ ಏನು ಹೇಳ್ತಿದೆಯಪ್ಪ ಅಂದರೆ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆಯಲ್ಲ, ಎನ್ ಸಿ ಎಮ್ ಇ ಐ, ನೋಡಿರಿ ನ್ಯಾಷನಲ್ ಕಮಿಷನ್ಸ್ ಫಾರ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇವೇನಿದಾವಲ್ಲ, ಇವೇನಪ್ಪ ಅಂದರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ನ ಇನ್ಫ್ರಿಂಜ್ ಮಾಡ್ತೇವೆ ಅಥವಾ ಏನು ಮಾಡ್ತಾವೆ ಅಂದರೆ ಅವ್ರ ವಿರುದ್ಧ. ಈಗ ಆರ್ಟಿಕಲ್ 14, 15 ಮತ್ತು 21, 29 ಮತ್ತು 30 ಇದೆಯಲ್ಲ, ಇದ್ರ ವಿರುದ್ಧವಾಗಿದ್ದಾವೆ ಅಂತ ಹೇಳ್ತಿದ್ದಾವೆ. ಇನ್ಫ್ರಿಂಜ್ ಮಾಡ್ತೇವೆ ಅಂದರೆ ದೇರ್ ಇನ್ ಅ ಕಾಂಟ್ರರಿ ಆ್ಯಂಡ್ ಆರ್ಬಿಟರಿ ನೇಚರ್, ಅದ್ರ ವಿರುದ್ಧವಾಗಿದೆ ಅಂತ ಹೇಳೋಕ್ಕೆ ಅವ್ರೇನಂತ ಹೇಳ್ತಿದ್ದಾರೆ ಅಂದರೆ ಆರ್ಬಿಟರಿ ಆ್ಯಂಡ್ ಕಾಂಟ್ರರಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಇದಾವಲ್ಲ, ಇವೇನಪ್ಪ ಅಂದರೆ ನಮ್ಮ ಭಾರತದ ಸಂವಿಧಾನದಲ್ಲಿರುವಂಥ ವಿಧಿಗಳಾದಂಥ 14, 15, 21, 29 ಮತ್ತು 30 ವಿರುದ್ಧವಾಗಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಇದೇನು ಆ್ಯಕ್ಟ್ ಬಂತಲ್ಲ ಯಾವುದಪ್ಪ, ನ್ಯಾಷನಲ್ ಎನ್ ಸಿ ಎಮ್ ಇ ಐ 2004 ಆ್ಯಕ್ಟ್ ಬಂತಲ್ಲ, ಅದರಲ್ಲಿ ಸೆಕ್ಷನ್ ಎಫ್ ಏನು ಹೇಳುತ್ತೆ ನೋಡಿರಿ, ಸೆಕ್ಷನ್ 2F ಏನು ಹೇಳುತ್ತೆ ನೋಡಿರಿ, ಈ ಮೈನಾರಿಟಿ ಏನು ಪರ್ಪಸ್ ಇದೆಯಲ್ಲ, ಇದನ್ನು ಯಾರು ಐಡೆಂಟಿಫೈ ಮಾಡ್ಬೋದಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಮೈನಾರಿಟೀಸ್ ಇದೆಯಲ್ಲ, ನ್ಯಾಷನಲ್ ಲೆವೆಲಿಗೆ ಯಾರು ಐಡೆಂಟಿಫೈ ಮಾಡ್ಬೋದು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಅದೇ ಥರನಾಗಿ ಸೆಕ್ಷನ್ 2Cಯಲ್ಲಿ ಏನು ಹೇಳ್ತಾರೆ ಅಂದರೆ, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆ್ಯಕ್ಟ್ 1990 ಸಿಮಿಲರ್ ಪರ್ಪಸನ್ನು ಅಥವಾ ಸಿಮಿಲರ್ ಪವರ್ ಅಧಿಕಾರವನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಏನು 1992 ಆ್ಯಕ್ಟ್ ಬಂದಿತ್ತಲ್ಲ, ಅದು ಕೂಡ ಏನಪ್ಪ ಅಂದರೆ ಸಿಮಿಲರ್ ಪವರನ್ನು ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ನಾವು ನೆಕ್ಸ್ಟ್ ಏನು ಡಿಸ್ಕಷನ್ ಮಾಡೋಣಂದರೆ, ಇಲ್ಲಿ ಏನು ಯಾವುದಕ್ಕೆ ಈ ಡಿಸ್ಕಷನ್ ಆಗ್ತಿದೆ, ದ ಸೆಂಟ್ರಿಫ್ಯೂಜ್ ಟು ಅಫಿಡೆವಿಟ್ಸ್, ಹಾಗಾದರೆ ಯಾವುದ್ರ ಸಂಬಂಧ ಈ ಥರ ಬರ್ತಿದೆ ಅಂತ ನೋಡೋಣ. ಫಸ್ಟ್ ನೋಡಿರಿ, ಸೆಂಟರ್ ಅವರು 2 ಅಫಿಡೆವಿಟ್ಸ್ನ ಫಿಲ್ ಮಾಡಿದರೆ, ಅದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಫಸ್ಟ್ ಏನಪ್ಪ ಅಂದರೆ, 2005 ಯು ಪಿ ಎ ಗೌರ್ಮೆಂಟ್ ಇತ್ತಲ್ಲ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸಸ್, ಯಾರ್ಗ ಅಂಡರ್ದಪ್ಪ ಅಂದರೆ ಕಾಂಗ್ರೆಸ್ ಅಂಡರ್ ಗೌರ್ಮೆಂಟ್ ಇತ್ತಲ್ಲ, ಅವಾಗ ಏನು ಮಾಡಿದ್ರು ಅಂದರೆ ಈ ಆ್ಯಕ್ಟ್ ಬಂದಿತ್ತು. ಅವಾಗ ಏನು ಮಾಡಿದ್ರಪ್ಪ ಅಂದರೆ ಸ್ಪೆಸಿಫಿಕಲಿ 5 ಕಮ್ಯುನಿಟಿಗೆ ಅವ್ರು ಏನಂದರೆ ಈ ಮೈನಾರಿಟಿನ ಸ್ಟೇಟಸ್ ಕೊಟ್ಟಿದ್ದರು. ಯಾವ್ಯಾವ ಕಮ್ಯುನಿಟಿಗಪ್ಪ ಅಂದರೆ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಸಿಖ್ಸ್ ಮತ್ತು ಪಾರ್ಸೀಸ್ಗಿದ್ದಾರಲ್ಲ, ಇವ್ರಿಗೆ ಏನು ಮಾಡಿದ್ರು ಅಂದರೆ ನ್ಯಾಷನಲ್ ಲೆವೆಲೊಳಗೆ ಮೈನಾರಿಟಿ ಸ್ಟೇಟಸ್ನ ಕೊಟ್ಟಿದ್ದರು. ಮತ್ತು 2014 ಏನು ಮಾಡಿದ್ರಪ್ಪ ಅಂದರೆ ಜೈನ್ ಕಮ್ಯುನಿಟಿನೂ ಸೇರಿಸಿದರು. ಸೊ ಇಲ್ಲಿ ಪೆಟಿಷ್ನರ್ ಏನು ಚಾಲೆಂಜ್ ಮಾಡ್ತಿದ್ದಾರಂದರೆ, ಸೊ ನೋಡಿರಿ ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೋಬೇಕಾಗಿರೋದು ಏನಂದರೆ ಪೆಟಿಷ್ನರ್ ಯಾಕೆ ಇದನ್ನು ಚಾಲೆಂಜ್ ಮಾಡ್ತಿದ್ದಾರೆ, ಟೋಟಲ್ ಆಗಿ 6 ಮೈನಾರಿಟಿ ಕಮ್ಯುನಿಟಿ ಇದ್ದಾವೆ. ಎಲ್ಲಿ ಅಂದರೆ ನ್ಯಾಷನಲ್ ಲೆವೆಲಿಗೆ, ಸ್ಟೇಟ್ ಲೆವೆಲ್ಗೆಲ್ಲ ನೆನ್ಪಿಟ್ಕೋರಿ, ಈ ಇಶ್ಯೂ ಇರೋದು ಎಲ್ಲಿಗಪ್ಪ ಅಂದರೆ ನ್ಯಾಷನಲ್ ಲೆವೆಲಿಗೆ. ಪೆಟಿಷ್ನರ್ ಏನು ಹೇಳ್ತಿದ್ದಾರೆ ಅಂದರೆ ಅವರು ಒಂದು ಕೇಸ್ ತೊಗೊಂಬಂದಿದ್ದಾರೆ. ಯಾವ ಕೇಸಪ್ಪ ಅಂದರೆ TMA5 ಫೌಂಡೇಶನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಸೊ ನೋಡಿರಿ ವೆರಿ ಇಂಪಾರ್ಟೆಂಟ್, ಯಾವ ಕೇಸಪ್ಪ ಅಂದರೆ TMA5 ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ಇಲ್ಲಿ ಏನು ಹೇಳಿದ್ರು ಅಂದರೆ, ಗೌರ್ಮೆಂಟ್ ಆರ್ಡರ್ ಮಾಡಿತ್ತು ಅಥವಾ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು ಏನಂತಂದರೆ, ಏನಾದರೂ ಮೈನಾರಿಟಿ ಪರ್ಪಸ್ ಅಥವಾ ಏನಾದರೂ ಯಾರನ್ನಾದರೂ ಮೈನಾರಿಟಿ ಅಂತ ಗುರುತು ಮಾಡ್ಬೇಕಂದ್ರೆ ಇದು ಹಕ್ಕು ಯಾರಿಗಿರುತ್ತಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟಿಗೆ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಗೆ ಇರಲ್ಲ ಅಂತ. ಸೊ ನೋಡಿರಿ, ಯಾರನ್ನಾದ್ರೂ ನೀವು ಮೈನಾರಿಟಿ ಅಂತ ಗುರುತು ಮಾಡಬೇಕು ಅಂತ ಅಂತಂದರೆ ಈ ಅಧಿಕಾರ ಯಾರಿಗಿರುತ್ತಪ್ಪ ಅಂದರೆ ರಾಜ್ಯ ಸರ್ಕಾರಕ್ಕಿರುತ್ತೆ, ರಾಷ್ಟ್ರ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕಲ್ಲ ಅಂತೇಳಿ ಆದೇಶ ಹೊರಡಿಸಿತ್ತು. ಬಟ್ ಇದನ್ನೇನು ಮಾಡ್ತಿದೆ ಅಂದರೆ ವೈಲೇಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಕೆಲವೊಂದಿಷ್ಟು ಯೂನಿಯನ್ ಟೆರಿಟರೀಸ್ ಮತ್ತು ರಾಜ್ಯಗಳಲ್ಲಿ ಇವರೇನಿದಾರಲ್ಲ, ಇವರೇ ಮೆಜಾರಿಟಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ನೀವು ಜಮ್ಮು ಆ್ಯಂಡ್ ಕಾಶ್ಮೀರ ತಗೋರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ತಗೊಂಡ್ರೆ,
ಜಮ್ಮು ಆ್ಯಂಡ್ ಕಾಶ್ಮೀರ ತೊಗೊಂಡ್ರೆ ಅಲ್ಲಿ ಮುಸ್ಲಿಮ್ಸೇ ಮೆಜಾರಿಟಿ ಇದ್ದಾರೆ, ಬಟ್ ಇಲ್ಲಿ ಮುಸ್ಲಿಮ್ಸ್ಗೆ ಏನಂತ ಹೇಳಿದರೆ ಮೈನಾರಿಟಿ ಅಂತ ಹೇಳಿದರೆ. ಅದೊಂದೇ ಅಲ್ಲ, ನಾಗಾಲ್ಯಾಂಡ್ ಕೇಸ್ ತೊಗೋರಿ, ನಾಗಾಲ್ಯಾಂಡಲ್ಲೂ ಕೂಡ ಏನಪ್ಪ ಅಂದರೆ ಈ ಕ್ರಿಶ್ಚಿಯನ್ಸೇ ಮೆಜಾರಿಟಿಯಲ್ಲಿರೋದು, ಬಟ್ ಅವ್ರು ನ್ಯಾಷನಲ್ ಲೆವೆಲಿಗೆ ಬಂದರೆ ಕ್ರಿಶ್ಚಿಯನ್ಸ್ ಮೈನಾರಿಟಿಯೇ ಆಗ್ತಾರೆ. ಸೊ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ಇದರಲ್ಲಿ ಮೂರು ಕಮ್ಯುನಿಟೀಸ್ ಏನಪ್ಪ ಅಂದರೆ ಬೇರೆ ಬೇರೆ ಯೂನಿಯನ್ ಟೆರಿಟರಿ ಮತ್ತು ಸ್ಟೇಟ್ಸಲ್ಲಿ ಮೈನಾರಿಟಿ ಇದೆ, ಅದನ್ನು ಸರ್ಕಾರದವರು ಘೋಷಣೆ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಹಿಂದೂಸ್, ಬಹಾಮಿಸಮ್ ಮತ್ತು ಜುಡಿಯಿಸಮ್ ಇದಾವಲ್ಲ, ಇವರೇನಪ್ಪ ಅಂದರೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮೈನಾರಿಟಿ ಆಗಿ ಉಳ್ಕೊಂಡಿದ್ದಾರೆ. ಬಟ್ ಅಂಥವ್ರಿಗೆ ಏನಪ್ಪ ಅಂದರೆ ನೀವು ಯಾಕೆ ಇನ್ನೂ ಮೈನಾರಿಟಿ ಸ್ಟೇಟಸ್ನ ಕೊಟ್ಟಿಲ್ಲ? ಈಗ ಏನಾಗ್ತಿದೆ ಅಂದರೆ ಎಂಟೈರ್ ಇಂಡಿಯಾದೊಳಗೆ ಮೈನಾರಿಟಿ ಅಂತ ಗುರುತು ಮಾಡಿಬಿಡ್ತಾರೆ, ಬಟ್ ಕೆಲವೊಂದಿಷ್ಟು ರಾಜ್ಯದೊಳಗೆ ಅವರು ಮೆಜಾರಿಟಿ ಇದ್ದು ಕೂಡ ಅಲ್ಲಿ ಮೈನಾರಿಟಿ ಫೆಸಿಲಿಟೀಸ್ನ ಪಡ್ಕೋತಾರೆ. ಯಾಕಂದರೆ ಕೇಂದ್ರ ಸರ್ಕಾರದವರು ಮೈನಾರಿಟಿ ಅಂತ ಕೊಟ್ಟಾಗ ಪರ್ಟಿಕ್ಯುಲರ್ಲಿ ಅದು ಏನಪ್ಪ ಅಂದರೆ ಮೈನಾರಿಟಿಗೆ ಸೇರಬೇಕು. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಆಯಾ ರಾಜ್ಯಗಳ ಅವರೇ ಮೆಜಾರಿಟಿ ಇರೋದ್ರಿಂದ ಮೈನಾರಿಟಿ ಸೌಲಭ್ಯ ಯಾವ ಹೇಗೆ ತಗೋತಾರೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಈ ಮೈನಾರಿಟಿ ಇದೆಯಲ್ಲ, ಇದನ್ನೇನು ಮಾಡಬೇಕಂದ್ರೆ ಆಯಾ ರಾಜ್ಯದ ತಕ್ಕಂಗೆ ಕೊಡಬೇಕು, ಮತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಬಿಡ್ಬೇಕು. ಏನಂತ, ನೀವೇ ಮೈನಾರಿಟಿನ ಗುರುತು ಮಾಡಿರಿ ಅಂತೇಳಿ ಅವರಿಗೆ ಅಧಿಕಾರವನ್ನು ಕೊಟ್ಬಿಡ್ಬೇಕು ಅಂತ ಪೆಟಿಷನಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ದಾರಪ್ಪ ಅಂದರೆ ಮೈನಾರಿಟಿನ ಯಾವ ಥರ ಗುರುತು ಮಾಡಬೇಕಂದ್ರೆ ಸೋಷಿಯಲಿ, ಎಕನಾಮಿಕಲಿ ಮತ್ತು ಪೊಲಿಟಿಕಲಿ ನಾನ್ ಡಾಮಿನೆಂಟ್ ಇರ್ತಾರಲ್ಲ, ಆ ಬೇಸಸ್ ಮೇಲೆ ನೀವೇನು ಮಾಡಿರಿ ಅಂದರೆ ಮೈನಾರಿಟಿನ ಗುರುತು ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಇವೆರಡೇನಪ್ಪ ಅಂದರೆ ಪೆಟಿಷನರ ಆರ್ಗ್ಯುಮೆಂಟ್ಸ್. ಹಾಗಾದರೆ ಗೌರ್ಮೆಂಟ್ ಅಥವಾ ಸರ್ಕಾರ ಯಾವ ಥರ ರೆಸ್ಪಾಂಡ್ ಮಾಡಿದೆ ಅಂದರೆ, ಸರ್ಕಾರ ನೋಡಿರಿ ಎರಡು ಪೆಟಿಷನ್ನ ಫೈಲ್ ಮಾಡಿದೆ. ಮೇ 9ಗೆ ಎರಡನೇ ಪೆಟಿಷನ್ನ ಫೈಲ್ ಮಾಡಿತ್ತು. ಸೊ ಅದು ಏನು ಹೇಳ್ತಿದೆ ಸೆಕೆಂಡ್ ಪೆಟಿಷನಲ್ಲಿ ಅಂತಂದರೆ, ಸೊ ಎರಡರದಲ್ಲೂ ಏನು ಮಾಡ್ತಿದೆ ಅಂದರೆ ಈ ಮೈನಾರಿಟಿನ ನ್ಯಾಷನಲ್ ಲೆವೆಲ್ಲಿಗೆ ಏನು ಗುರುತು ಮಾಡೋದಿದೆಯಲ್ಲ ಅದು ಯಾರಿಗಿರುತ್ತಪ್ಪ ಅಂದರೆ ಹಕ್ಕು ಕೇಂದ್ರ ಸರ್ಕಾರಕ್ಕಿರುತ್ತೆ, ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಅವ್ರು ಹೇಳಿ ವಾದ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪ ಅಂದರೆ ನೆಕ್ಸ್ಟ್ ಏನು ಇದ್ರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಈ ಮೈನಾರಿಟಿನ ಗುರುತು ಮಾಡೋ ಹಕ್ಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹೆಂಗೆ ಕಣ್ಕರೆಂಟ್ ಲಿಸ್ಟ್ ಅಥವಾ ಸಮವರ್ತಿ ಪಟ್ಟಿ ಇದೆಯಲ್ಲ ಆ ಥರನಾಗಿ ಕಣ್ಕರೆಂಟ್ ಪವರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಈ ಮೈನಾರಿಟಿ ಗುರುತು ಮಾಡಲ್ಲಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಅಧಿಕಾರ ಇದೆಯೋ ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ಅಧಿಕಾರ ಇದೆ ಅಂತ ಅವರು ಹೇಳ್ತಿದ್ದಾರೆ. ಯಾವ ಥರ ನಮ್ಮಲ್ಲಿ ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಣ್ಕರೆಂಟ್ ಲಿಸ್ಟ್ ಇದೆಯಲ್ಲ ಆ ಕಣ್ಕರೆಂಟ್ ಲಿಸ್ಟಲ್ಲಿ ಏನಂದರೆ ಕೇಂದ್ರ ಸರ್ಕಾರದವರು ಕಾನೂನುಗಳನ್ನು ರಚಿಸ್ಬೋದು, ರಾಜ್ಯ ಸರ್ಕಾರದವರು ಕಾನೂನುಗಳನ್ನು ರಚಿಸ್ಬೋದಲ್ಲ, ಅದೇ ಥರನಾಗಿ ಮೈನಾರಿಟಿನ ಗುರುತು ಮಾಡಲು ಏನಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೂ ಅಷ್ಟೇ ಹಾಕಿದೆ, ರಾಜ್ಯ ಸರ್ಕಾರಕ್ಕೂ ಅಷ್ಟೇ ಹಾಕಿದೆ. ಅದಕ್ಕೆ ಅವ್ರು ಏನಂತ ಯೂಸ್ ಮಾಡಿದ್ದಾರೆ ಅಂದರೆ ಕಣ್ಕರೆಂಟ್ ಪವರನ್ನು ಅಂತ ವರ್ಡ್ನ ಯೂಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಏನು ಹೇಳಿದಾರಪ್ಪ ಅಂದರೆ, ಹಾಗಾದರೆ ಈಗ ಏನು ಪೆಟಿಷನ್ ಫೈಲ್ ಆಗಿದ್ದಲ್ಲ ಇದರಿಂದ ನಾವೇನು ಮಾಡ್ತೀವಿ ಅಂದರೆ ರೀಕನ್ಸಿಡರೇಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಫಸ್ಟ್ ಆರ್ಟಿಕಲ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದರೆ, ನೆಕ್ಸ್ಟ್ ಆರ್ಟಿಕಲ್ ಏನಂದರೆ ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ನೆಕ್ಸ್ಟ್ ಆರ್ಟಿಕಲ್ ನೋಡಿರಿ, ತುಂಬ ಇಂಪಾರ್ಟೆಂಟ್ ಇದೆ. ಏನು ಹೇಳ್ತಿದ್ದಾರೆ ಅಂದರೆ ದ ಇಂಡಿಯಾ ಹೈಪರ್ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ಅಂತ. ಇದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್, ದಯವಿಟ್ಟು ಗಮನ ಇಟ್ಟು ಕೇಳಿರಿ. ಇದನ್ನು ಯಾರು ರಿಲೀಸ್ ಮಾಡಿದಾರಪ್ಪ ಅಂದರೆ ಇಂಡಿಯನ್ ಹೈಪರ್ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ಅನ್ನೋರು ಇದನ್ನು ಮಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಅವರೊಂದು 2 million ಪೀಪಲ್ಗೆ ಸರ್ವೆ ಮಾಡಿದರು. ಅದರಲ್ಲಿ 23% ಏನಾಗಿದೆ ಅಂದರೆ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಇದೆ ಅಥವಾ ಹೈಪರ್ಟೆನ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ಇದನ್ನು ಯಾರೆಲ್ಲ ರೆಕಗ್ನೈಸ್ ಮಾಡಿದ್ದಾರೆ ಹೈಪರ್ಟೆನ್ಷನ್ ಬಗ್ಗೆ ಅಂತಂದರೆ ನೋಡಿರಿ, ಹೆಲ್ತ್ ಮಿನಿಸ್ಟರ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಸ್ಟೇಟ್ ಗೌರ್ಮೆಂಟ್ ಮತ್ತು WHO ಇಂಡಿಯಾ ಇವರೇನು ಮಾಡಿದ್ರು ಅಂದರೆ 5 ಒಂದು ಇನಿಷಿಯೇಟಿವನ್ನು ಮಾಡಿದರು. ಏನು ಮಾಡಬೇಕಪ್ಪ ಅಂದರೆ ಹೈಪರ್ ಟೆನ್ಷನ್ ಏನಿದೆಯಲ್ಲ ಇದನ್ನು ಮಾನಿಟರ್ ಮಾಡೋದು ಅಂದರೆ ನಿರೀಕ್ಷಣೆ ಮಾಡೋದ್ರ ಜೊತೆಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಇವರು ಕೆಲವೊಂದಿಷ್ಟು ಕ್ರಮಗಳನ್ನು ತಗೊಂಡಿದ್ರು. ಸೊ ಈ ಸರ್ವೆನ ಯಾರು ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಫಸ್ಟ್ ಆಫ್ ಆಲ್ ಮಾಡಿದ್ದಾರಂದರೆ ಹೆಲ್ತ್ ಮಿನಿಸ್ಟರ್, ಆಮೇಲೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಸ್ಟೇಟ್ ಗೌರ್ಮೆಂಟ್ಸ್ ಮತ್ತು WHO ಇಂಡಿಯಾ. ಇವರು ಏನು ಮಾಡಿದಾರಪ್ಪ ಅಂದರೆ ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ, ಜೊತೆಗೆ ಅವರು ಒಂದು 5 ಇನಿಷಿಯೇಟಿವ್ ಮಾಡಿದರು. ಏನಂದರೆ ಈ ಹೈಪರ್ ಟೆನ್ಷನ್ ಇದೆಯಲ್ಲ ಅದನ್ನು ಮಾನಿಟರ್ ಮಾಡಿದ್ರ ಜೊತೆಗೆ ಅದರ ಜೊತೆಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಅವರು ಒಂದು 5 ಇನಿಷಿಯೇಟಿವನ್ನು ತೊಗೊಂಡಿದ್ರು. ಹಾಗಾದರೆ ಹೈಪರ್ ಟೆನ್ಷನ್ ಅಂದರೆ ಏನು ಅಂತ ಕೇಳಿದರೆ, ಸೊ ನೋಡಿರಿ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ ಇದೆಯಲ್ಲ ಅದೇನಾಗಿರ್ಬೇಕಪ್ಪ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಅಂದರೆ ಜಾಸ್ತಿ ಇರಬೇಕು ಅಥವಾ ಈಕ್ವಲ್ ಇರಬೇಕು ಎಷ್ಟಕ್ಕಂದರೆ 140 mmHg. ಸೊ ನೋಡಿರಿ ಎಷ್ಟಿರಬೇಕಂದ್ರೆ 140 mmHg. ಇದು ಯಾವ ಪೀರಿಯಡ್ ಒಳಗಪ್ಪ ಅಂದರೆ ಡಯಾಸ್ಟಾಲಿಕ್ ಪೀರಿಯಡ್ ಅಂತ ಹೇಳಿದ್ದಾರೆ.
ಸಾರಿ ಇದ್ಯಾವ ಪಿರಿಯಡ್ ಅಂದರೆ ಸಿಸ್ಟಾಲಿಕ್ ಪಿರಿಯಡ್ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಸಿಸ್ಟಾಲಿಕ್ ಪಿರಿಯಡ್ ಅಂತ. ಸೊ ಏನಿದು ಸಿಸ್ಟಾಲಿಕ್ ಪಿರಿಯಡ್ ಅಂದರೆ, ಸೊ ನೋಡ್ರಿ ನಮ್ಮ ಹೃದಯ ಬಡ್ಕೊಳ್ಳುತ್ತಲ್ಲ, ಈ ಬಡ್ಕೊಳ್ಳೋ ಟೈಮಿಗೆ ಏನಂತ ಕರೀತಾರೆ ಅಂದರೆ ಸಿಸ್ಟಾಲಿಕ್ ಪಿರಿಯಡ್ ಅಂತ ಕರೀತಾರೆ. ಆವಾಗ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿರ್ಬೇಕಂದ್ರೆ 140 mm Hg ಇರಬೇಕಾಗತ್ತೆ. ಅದೇ ನಮ್ಮದು ಡಯಾಸ್ಟಾಲಿಕ್ ಪಿರಿಯಡ್ ಆಗಿದ್ದರೆ ಆವಾಗ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿರಬೇಕಪ್ಪ ಅಂದರೆ, ಸೊ ನೋಡ್ರಿ ಡಯಾಸ್ಟಾಲಿಕ್ ಪಿರಿಯಡ್ ಆದಾಗ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿರಬೇಕಂದ್ರೆ 90 mm Hg ಇಂತ ಕಮ್ಮಿ ಇರಬೇಕು. ಸೊ ಇದು ಯಾವಾಗಂದರೆ ಡಯಾಸ್ಟಾಲಿಕ್, ಡಯಾಸ್ಟಾಲಿಕ್ ಪಿರಿಯಡ್ ಯಾವಾಗಂದರೆ ನೋಡ್ರಿ ಈ ಹಾರ್ಟ್ ಬೀಟಿನ ಮಧ್ಯೆ ಏನು ರೆಸ್ಟ್ ಆಗಿ ಸಿಗುತ್ತಲ್ಲ ಹೃದಯಕ್ಕೆ, ಅದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಡಯಾಸ್ಟಾಲಿಕ್ ಪಿರಿಯಡ್ ಅಂತ ಕರೀತಾರೆ. ಸಿಸ್ಟಾಲಿಕ್ ಪಿರಿಯಡ್ ಅಂದರೆ ಯಾವಾಗಂದರೆ ಈ ಹಾರ್ಟ್ ಬೀಟ್ ಆಗುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಿಸ್ಟಾಲಿಕ್ ಪಿರಿಯಡ್ ಅಂತ ಕರಿತೀವಿ. ಅದ್ರ ಮಧ್ಯದ ಗ್ಯಾಪಿಗೆ ಏನಂತ ಕರಿತೀವಪ್ಪ ಅಂದರೆ ಡಯಾಸ್ಟಾಲಿಕ್ ಪಿರಿಯಡ್ ಅಂತ ಕರಿತೀವಿ. ನಮ್ಮ ಹಾರ್ಟ್ ಬೀಟ್ ಟೈಮಲ್ಲಿ ನಮ್ಮ ಬ್ಲಡ್ ಪ್ರೆಷರ್ ಎಷ್ಟಿರಬೇಕಂದ್ರೆ 140 mm Hg ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಅದರಷ್ಟೇ ಇರಬೇಕು. ಡಯಾಸ್ಟಾಲಿಕ್ ಪಿರಿಯಡಲ್ಲಿ ಎಷ್ಟಿರಬೇಕಂದ್ರೆ 90 mm Hg ಇರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಹೈಪರ್ ಟೆನ್ಷನ್ಸ್ ಅಂತ ಕರೀತಾರೆ. ಸೊ ಇದನ್ನೇನು ಮಾಡೋದಂದರೆ ಈ ಮೆಡಿಕೇಷನ್ ಅಥವಾ ಟ್ಯಾಬ್ಲೆಟ್ಸ್ ಮುಖಾಂತರ ಕಡಿಮೆ ಮಾಡೋದು ಅಂತ ಹೇಳಿದ್ದಾರೆ. ಸೊ ಇಂಡಿಯಾ ಏನು ಮಾಡಿದೆ ಅಂದರೆ ಒಂದು ಕಮಿಟ್ಮೆಂಟ್ ಹಾಕ್ಕೊಂಡಿದೆ. ಏನಪ್ಪ ಅಂದರೆ 25% ಏನಿದೆಯಲ್ಲ ಹೈಪರ್ ಟೆನ್ಷನ್ನ 2025 ಕಮ್ಮಿ ಮಾಡೋಣ ಅಂತ. ಸೊ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ ಪ್ರಿವೆಂಟೇಟಿವ್ ಮೊರ್ಟಾಲಿಟಿ ಡ್ಯೂ ಟು ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅದನ್ನೇನು ಮಾಡೋದಪ್ಪ ಅಂದರೆ 25% ಕಮ್ಮಿ ಮಾಡೋದು. ಎಷ್ಟರೊಳಗಂದರೆ 2025 ಎಷ್ಟು ಪರ್ಸೆಂಟ್ ಕಮ್ಮಿ ಮಾಡೋದು, 25% ಕಮ್ಮಿ ಮಾಡೋದು 2025 ಅಂತ ಹೇಳಿದ್ದಾರೆ. ಏನು ಪ್ರಿವೆಂಟೇಟಿವ್ ಮೆಜರ್ಸ್ ಅಂದರೆ, ಈಗ ನೋಡ್ರಿ ಏನಾಗುತ್ತಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಈ ಫೀವರ್ ಇರ್ಬೋದು, ನೆಗಡಿ ಇರ್ಬೋದು, ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ನಾವೇನಂತ ಕರಿತೀವಿ ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ ಈ ಹೈಪರ್ ಟೆನ್ಷನ್ ಇರ್ಬೋದು, ಒಬ್ಬರಿಗಿದ್ರೆ ಇನ್ನೊಬ್ರಿಗೆ ಇರೋಲ್ಲ, ಯಾಕಂದರೆ ಅದು ಹರಡಲ್ಲ. ಅದೇ ನೋಡ್ರಿ ಒಬ್ಬರಿಗೆ ನೆಗಡಿ ಆಯಿತು ಅಂದರೆ ಅವ್ರು ಸೀನಿದ್ರೆ ಎಲ್ಲರಿಗೂ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಅಂಥ ಪ್ರೀಮೆಚೂರ್ ಡೆತ್ಸ್ ಆಗುತ್ತಲ್ಲ ಪ್ರತಿ ವರ್ಷ, ಅದನ್ನೇನು ಮಾಡೋದಪ್ಪ ಅಂದರೆ 25% ಕಮ್ಮಿ ಮಾಡೋದು. ಅದರಿಂದ ಆಗೋದು ನಾನ್ ಕಮ್ಯುನಿಕೇಬಲ್ ಡಿಸೀಸಿಂದ ಆಗೋದನ್ನು 25% ಕಮ್ಮಿ ಮಾಡೋದು. ಯಾವ ವರ್ಷದೊಳಗೆ ಅಂತ ಹೇಳಿದ್ದಾರೆ ಅಂದರೆ 2025 ಅಂತ ಹೇಳಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಂದರೆ ಇದ್ರ ಜೊತೆಗೆ ಇನ್ನೊಂದಿಷ್ಟು ಕೂಡ 2025 ಏನು ಮಾಡೋದಂದರೆ ಬ್ಲಡ್ ಪ್ರೆಷರ್ನು ಕೂಡ ಏನು ಮಾಡೋದಂದರೆ 25% ಕಮ್ಮಿ ಮಾಡೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ ಇದೇನು ಫೇಸ್ ಇದೆಯಲ್ಲ ಯಾವುದಪ್ಪ ಅಂದರೆ ಇಂಡಿಯನ್ ಹೈಪರ್ ಟೆನ್ಷನ್ ಕಂಟ್ರೋಲ್ ಇನಿಷಿಯೇಟಿವ್ ಇದೆಯಲ್ಲ, ಇವರೇನು ಮಾಡಿದ್ರು ಅಂದರೆ ನವಂಬರ್ 2017 ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಇವರು ಫಸ್ಟ್ ಫೇಸ್ ಒಳಗೆ ಏನು ಮಾಡಿದ್ರು ಅಂದರೆ 26 districts 5 ರಾಜ್ಯದೊಳಗೆ ಕವರ್ ಮಾಡಿದರು. ಸೊ ಯಾವ್ಯಾವ 5 ರಾಜ್ಯಗಳಪ್ಪ ಅಂದರೆ ಪಂಜಾಬ್, ಕೇರಳ, ಮಧ್ಯಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ. ಸೊ ನೋಡ್ರಿ ಯಾವ 5 ರಾಜ್ಯಗಳಂದರೆ ಪಂಜಾಬ್ ಕೇರಳ ಮಧ್ಯಪ್ರದೇಶ್, ತೆಲಂಗಾಣ ಮತ್ತು ಮಹಾರಾಷ್ಟ್ರ. ಈ 5 ರಾಜ್ಯಗಳಲ್ಲಿ ಕವರ್ ಮಾಡಿದರು. ನೆಕ್ಸ್ಟ್ ಇದನ್ನೇನು ಮಾಡಿದ್ರು ಅಂದರೆ 2020 ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿ ಮತ್ತೆ ಎಷ್ಟು ಡಿಸ್ಟಿಕ್ಸ್ನ ಸೇರಿಸಿದ್ರಪ್ಪ ಅಂದರೆ 52 districts ಸೇರಿಸಿದರು 10 ರಾಜ್ಯದಿಂದ. ಸೊ ಯಾವ್ಯಾವ ಎಷ್ಟು ಡಿಸ್ಟಿಕ್ಸ್ ಸೇರಿಸಿದ್ರಪ್ಪ ಅಂದರೆ 52 districts ಸೇರಿಸಿದರು 10 ರಾಜ್ಯದಿಂದ. ಆ 10 ರಾಜ್ಯಗಳು ಯಾವ್ಯಾವಪ್ಪ ಅಂದರೆ ಆಂಧ್ರ ಪ್ರದೇಶದಿಂದ 1 ಡಿಸ್ಟಿಕ್ಸ್ ಸೇರಿಸಿದರು, ಛತ್ತೀಸ್ಗಢದಿಂದ 2, ಕರ್ನಾಟಕದಿಂದ 2, ಕೇರಳದಿಂದ 4, ಮಧ್ಯಪ್ರದೇಶದಿಂದ 6, ಮಹಾರಾಷ್ಟ್ರದಿಂದ 13, ಪಂಜಾಬ್ದಿಂದ 5, ತಮಿಳ್ನಾಡಿಂದ 1, ತೆಲಂಗಾಣದಿಂದ 13, ವೆಸ್ಟ್ ಬೆಂಗಾಲಿಂದ 5. ಸೊ ಟೋಟಲಾಗಿ ಏನು ಮಾಡಿದ್ರು ಅಂದರೆ ಸೆಕೆಂಡ್ ಫೇಸಲ್ಲಿ 52 districts ಕವರ್ ಮಾಡಿದರು 10 ರಾಜ್ಯಗಳಲ್ಲಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದಿಂದ ಕೂಡ ಏನಪ್ಪ ಅಂದರೆ 2 ಜಿಲ್ಲೆಗಳನ್ನು ಇವ್ರು ಏನು ಮಾಡಿದ್ರು ಅಂದರೆ ಕವರ್ ಮಾಡಿದ್ದಾರೆ. ಸೊ ನೋಡ್ರಿ December 2021 ಹೊತ್ತಿಗೆ ಆಲ್ರೆಡಿ ಇವರೇನಂದರೆ 101 districts 19 states ಒಳಗೆ ಆಲ್ರೆಡಿ ಏನಂದರೆ ಕವರ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಂದರೆ 21 lakh ಪೇಷಂಟ್ಸ್ನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಎಷ್ಟು ಪೇಷಂಟ್ಸ್ನ ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅಂದರೆ 21 lakh ಪೇಷಂಟ್ಸ್ನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ, ಸೊ ನೆಕ್ಸ್ಟ್ ಏನಂದರೆ ಸ್ಟೇಟ್ ವೈಸ್ ಪ್ರೊಪೋರ್ಷನ್ ನೋಡಿದರೆ ಯಾರ್ಯಾರು ಎಷ್ಟೆಷ್ಟು ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅಂದರೆ ಮಹಾರಾಷ್ಟ್ರದಿಂದ 27%, ಕೇರಳದಿಂದ 22%, ಮಧ್ಯಪ್ರದೇಶದಿಂದ 18%, ತೆಲಂಗಾಣದಿಂದ 18%, ಪಂಜಾಬ್ನಿಂದ 14% ಅಂತ ಹೇಳಿದ್ದಾರೆ.
ಸೊ ನೋಡ್ರಿ ಏನಪ್ಪ ಅಂದರೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಸರ್ವೆ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂದರೆ ನಾವೇನಾದರೂ ಬ್ಲಡ್ ಪ್ರೆಷರ್ನ 2 ಕೋಟಿ ಜನಕ್ಕೆ ಕಂಟ್ರೋಲ್ ಮಾಡಿದರೆ ಪ್ರತಿ 10 ವರ್ಷದಲ್ಲಿ ಆಗುವಂಥ 5 ಲಕ್ಷ ಸಾವನ್ನು ಯಾವುದರಿಂದ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತಲ್ಲ. ಸೊ ನೋಡ್ರಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಏನಪ್ಪ ಅಂದರೆ ಹೃದಯ ಸಂಬಂಧಿ ಕಾಯಿಲೆ ಅಂತ. ಸೊ ಇದನ್ನು ನಾವೇನು ಮಾಡ್ಬೋದು ಅಂದರೆ ಕಡಿಮೆ ಮಾಡ್ಬೋದು. ಯಾವ ಥರ ಅಂದರೆ 2 ಕೋಟಿ ಜನರಿಗೆ ನಾವೇನಾದರೂ ಬ್ಲಡ್ ಪ್ರೆಷರನ್ನು ಕಮ್ಮಿ ಮಾಡೋದ್ರಿಂದ ನೆಕ್ಸ್ಟ್ ಮುಂದಿನ 10 ವರ್ಷಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಸಾಯುವಂಥ 5 ಲಕ್ಷ ಜನರನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ರಕ್ಷಿಸ್ಬೋದು ಅಂತ ಇವರು ಹೇಳಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಈಗ ಆಲ್ರೆಡಿ ಬಂದ ಪೇಷೆಂಟ್ಸ್ ಒಳಗೆ ಏನಪ್ಪ ಎನ್ರೋಲ್ ಮಾಡಿದ ಪೇಷೆಂಟ್ಸ್ ಒಳಗೆ 1/4 ಜನರಿಗೆ ಅಥವಾ 23% ಜನರಿಗೆ ಏನಪ್ಪ ಅಂದರೆ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದರೆ 27% ಏನಪ್ಪ ಅಂದರೆ ಫಸ್ಟ್ ಚಾಪ್ಟರ್ ಅಥವಾ ಫಸ್ಟ್ ಕ್ವಾರ್ಟರ್ ಆದಮೇಲೆ ಫಾಲೋ ಅಪ್ ಮಾಡೋಕ್ಕೆ ನೆಕ್ಸ್ಟ್ ಬರಲಿಲ್ಲ ಅಂತ. ಅಂದರೆ ಏನಂದರೆ ಈಗ ನೋಡ್ರಿ ನಿಮಗೆ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ನೆಕ್ಸ್ಟ್ ಡಾಕ್ಟರ್ ವಿಸಿಟ್ ಮಾಡ್ರಿ ಅಂತ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಡಯಾಗ್ನೋಸಿಸ್ ಇದ್ದರೆ ಫಸ್ಟ್ ಡಯಾಗ್ನೋಸಿಸ್ ಆದಮೇಲೆ ನೆಕ್ಸ್ಟ್ ಡಯಾಗ್ನೋಸಿಸ್ ಡೇಟ್ ಕೊಟ್ಟಿರ್ತಾರೆ ಈ ಟೈಮಿಗೆ ಬರ್ರಿ ಅಂತ. ಅದೇ ಥರನಾಗಿ ಇಲ್ಲಿ ಏನು ಮಾಡಿದ್ರು ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟಮೇಲೆ ನೆಕ್ಸ್ಟ್ ಟೈಮಿಗೆ ಬರ್ರಿ ಅಂದಾಗ 27% ಜನ ಬಂದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಜನ ಹೈಪರ್ ಟೆನ್ಷನಿಂದ ಇದ್ದಾರೆ ಅಂದರೆ 20 ಕ್ರೋರ್ಸ್ ಅಡಲ್ಟ್ ವಿತ್ ಹೈಪರ್ ಟೆನ್ಷನ್ಸ್ ಅಂತ ಹೇಳ್ತಿದ್ದಾರೆ. ಅಂದರೆ 20 ಕೋಟಿ ಅಡಲ್ಟ್ ಅಂದರೆ ಏನಪ್ಪ ಅಂದರೆ ಮೆಚ್ಯೂರ್ಡ್ ಅಥವಾ ವಯಸ್ಸಾದಂಥ ವ್ಯಕ್ತಿಗಳು. ವಯಸ್ಸಾದಕ್ಕಿಂತ ಅಡಲ್ಟ್ ಅಂದರೆ ಈಗ ಅಡಲ್ಟ್ ಯೂನಿವರ್ಸ್ ವಯಸ್ಕರು ಅಂತ ಹೇಳ್ಬೋದು. 20 ಕೋಟಿ ವಯಸ್ಕರಿಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾದೊಂದು ಟಾರ್ಗೆಟ್ ಇದೆ ಏನಂದರೆ 25% ಏನು ರಿಲೇಟಿವ್ ರಿಡಕ್ಷನ್ ಇದೆಯಲ್ಲ ಅದನ್ನು ಕಮ್ಮಿ ಮಾಡಬೇಕು. ಯಾವುದ್ರೊಳಗೆ ಅಂದರೆ ಬ್ಲಡ್ ಪ್ರೆಷರ್ ಒಳಗೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇನ್ನೂ ಒಂದು ಕೂಡ ಗೋಲ್ ಹಾಕ್ಕೊಂಡಿದ್ದಾರೆ ಏನಂದರೆ 4.25 ಕೋಟಿ ಜನಕ್ಕೆ ಹೈಪರ್ ಟೆನ್ಷನ್ ಇದೆಯಲ್ಲ ಅದನ್ನು ಏನು ಮಾಡೋದಪ್ಪ ಅಂದರೆ 2025 ಕಮ್ಮಿ ಮಾಡೋಣ ಅಂತ ಇನ್ನೊಂದು ಕೂಡ ಇವರು ಏನಂದರೆ ಗೋಲ್ನ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ನೋಡ್ರಿ ಈಗ ರಿಜಿಸ್ಟ್ರೇಷನ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ಫಸ್ಟ್ರೊಳಗೆ ನಿಮಗೆ ಎಷ್ಟಂದರೆ 500,000 ಪೀಪಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಸೆಕೆಂಡ್ ಫೇಸ್ ಒಳಗೆ ಎಷ್ಟಂದರೆ 7.4 ಲ್ಯಾಕ್. ಫಸ್ಟ್ರೊಳಗೆ ಎಷ್ಟಪ್ಪ ಅಂದರೆ 500,000 ಅಂದರೆ 5 ಲಕ್ಷ 7.4. ನೆಕ್ಸ್ಟ್ರೊಳಗೆ 7.4 ಲ್ಯಾಕ್ಸ್ ಅಂದರೆ ಟೋಟಲ್ ಎಷ್ಟಾಯ್ತು ಅಂದರೆ 12.4 ಲಕ್ಷ ಜನರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಎನ್ರೋಲ್ ಮಾಡ್ಕೋತಾರೆ. ಅದರಲ್ಲಿ 50% ಜನರಿಗೆ ಏನಿದೆ ಅಂದರೆ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಅಥವಾ ಬ್ಲಡ್ ಪ್ರೆಷರ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನೆಕ್ಸ್ಟ್ ಸ್ಟೇಟ್ ವೈಸ್ ನೋಡಿದಾಗ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಕೂಡ ಹೇಳ್ತಿದ್ದಾರೆ. ಇದಾದಮೇಲೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಏನಪ್ಪ ಅಂದರೆ ಈ ಸದರ್ನ್ ಪೀಪಲ್ ಇದಾರಲ್ಲ ಇವರಿಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಜಾಸ್ತಿ ಇದೆ ನಾರ್ದರ್ನ್ ಪೀಪಲಿಗೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮಲ್ಲಿ ಭಾಳ ಜನ ಏನು ಅನ್ಕೋತೀವಿ ಅಂದರೆ ನಾವು ನಾರ್ತ್ ಪೀಪಲಿಗೆ ಜಾಸ್ತಿ ಟೆನ್ಷನ್ ಇದೆ, ಸೌತ್ಗಿಂತ ಸೌತ್ ಅವ್ರಿಗೆ ಕಮ್ಮಿ ಇದೆ ಅಂತ ಅನ್ಕೋತೀವಿ. ಬಟ್ ಇಲ್ಲಿ ಸರ್ವೆ ಕೀ ಫೈಂಡಿಂಗಲ್ಲಿ ಏನಿದೆ ಅಂದರೆ ಸದರ್ನ್ ಪೀಪಲ್ ಅಂದರೆ ಸೌತ್ ಇಂಡಿಯನ್ ಪೀಪಲಿಗೆ ಏನಪ್ಪ ಅಂದರೆ ಜಾಸ್ತಿ ಹೈಪರ್ ಟೆನ್ಷನ್ ಇದೆ ನಾರ್ದರ್ನ್ ಪೀಪಲಿಗೆ ಕಂಪೇರ್ ಮಾಡಿದರೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಇದು, ಬೇರೆ ಯಾವ ಡಾಟಾ ಅಲ್ಲ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ. ಜೊತೆಗೆ ನೋಡ್ರಿ ನ್ಯಾಷನಲ್ ಎವರೇಜ್ ಎಷ್ಟಿದೆ ಅಂದರೆ 21.3% ವುಮೆನ್ ಮತ್ತು 24% ಮೆನ್ ಏಜ್ಡ್ ಅಬೋವ್ ಹ್ಯಾವ್ ಹೈಪರ್ ಟೆನ್ಷನ್. ಅಂದರೆ 21.3% ಹೆಣ್ಮಕ್ಕಳಿಗೆ ಮತ್ತು 24% ಗಂಡುಮಕ್ಕಳಿಗೆ. ಯಾರು 15 ವರ್ಷಕ್ಕಿಂತ ಜಾಸ್ತಿ ಇದ್ದಾರಲ್ಲ ಅವ್ರಿಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಇದೆ ದೇಶದಲ್ಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದ್ರ ಜೊತೆಗೆ ಏನಂದರೆ ಎಲ್ಲಿ ಜಾಸ್ತಿ ಇದೆ ಅಂದರೆ ಕೇರಳದಲ್ಲಿ ಜಾಸ್ತಿ ಇದೆ. ಅಲ್ಲಿ ಏನಪ್ಪ ಅಂದರೆ 32.8% ಗಂಡು ಮಕ್ಕಳಿಗೆ ಮತ್ತು 30.9% ಹೆಣ್ಣು ಮಕ್ಕಳಿಗೆ ಏನಂದರೆ ಹೈಪರ್ ಟೆನ್ಷನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕೇರಳ ಆದಮೇಲೆ ನೆಕ್ಸ್ಟ್ ಬರುವಂಥ ರಾಜ್ಯ ಯಾವುದಪ್ಪ ಅಂದರೆ ತೆಲಂಗಾಣ ರಾಜ್ಯ. ತೆಲಂಗಾಣ ರಾಜ್ಯದಲ್ಲಿ 31.4% ಗಂಡು ಮಕ್ಕಳಿಗೆ ಮತ್ತು 26% ಒನ್ ಪಾಯಿಂಟ್ ಹೆಣ್ಣು ಮಕ್ಕಳಿಗೆ ಏನಿದೆ ಅಂದರೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಎಷ್ಟು ರೇಟ್ ಜಾಸ್ತಿ ಇದೆ ಅಂತೆ. ಇದಾದಮೇಲೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ 40-49 ಗ್ರೂಪ್ ಒಳಗೆ ನೋಡೋದಾದರೆ 1/4 ಆಫ್ ದ ವುಮೆನ್ ಅಂದರೆ ಪ್ರತಿ 4ರಲ್ಲಿ ಒಂದು ಮಹಿಳೆಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಇದೆ. ಅದೇ ಥರನಾಗಿ ಪ್ರತಿ 4ರಲ್ಲಿ ಒಬ್ಬ ಗಂಡಿಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಇದೆ. ಯಾವ ಏಜ್ ಗ್ರೂಪ್ ಅಂದರೆ 40-49 ವಯಸ್ಸಿನಲ್ಲಿ. ಅದೇ ಥರನಾಗಿ 30-39 ನೋಡೋದಾದರೆ ಪ್ರತಿ 8ರಲ್ಲಿ ಒಂದು ಹೆಣ್ಣುಮಗಳಿಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಇದೆ.
ಅದೇ ಗಂಡು ಮಕ್ಕಳಿಗೆ ನೋಡೋದಾದರೆ ಪ್ರತಿ 5 ಗಂಡು ಮಕ್ಕಳಲ್ಲಿ ಒಬ್ಬರಿಗೆ ಏನಪ್ಪ ಅಂದರೆ ಹೈಪರ್ ಟೆನ್ಷನ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಮ್ಯುನಿಟಿ ವೈಸ್ ನೋಡೋದಾದರೆ ಸಿಕ್ಕರಿಗೆ ಏನಪ್ಪ ಅಂದರೆ ಹೈಯೆಸ್ಟ್ ಹೈಪರ್ ಟೆನ್ಷನ್ ಇದೆ. ಸೊ ನೋಡ್ರಿ, ಯಾರ ಕಮ್ಯುನಿಟಿಗೆ ಹೈಯೆಸ್ಟ್ ಹೈಪರ್ ಟೆನ್ಷನ್ ಇದೆ ಅಂದರೆ ಸಿಕ್ ಕಮ್ಯುನಿಟಿಗೆ ಹೈಯೆಸ್ಟ್ ಹೈಪರ್ ಟೆನ್ಷನ್ ಇದೆ. ಅವ್ರಿಗೆ ಏನಪ್ಪ ಅಂದರೆ ಪುರುಷರಲ್ಲಿ ಎಷ್ಟಿರುತ್ತಂದರೆ 37% ಇರುತ್ತೆ, ಮಹಿಳೆಯರಲ್ಲಿ 31%. ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಜೈನ್ ಕಮ್ಯುನಿಟಿ. ನಾವೇನಂತೀವಿ ಅಂದರೆ ಜೈನ್ ಕಮ್ಯುನಿಟಿ ತುಂಬ ಶಾಂತಿಯುತವಾದ ಕಮ್ಯುನಿಟಿ ಅಂತ ಹೇಳ್ತೀವಿ, ಬಟ್ ಅವರಲ್ಲಿ ಏನಂದರೆ ಈ ಹೈಪರ್ ಟೆನ್ಷನ್ ಜಾಸ್ತಿ ಇದೆ. ಸೊ ಅವರಲ್ಲಿ 30% ಗಂಡು ಮಕ್ಕಳಿಗೆ ಮತ್ತು 25% ಹೆಣ್ಣು ಮಕ್ಕಳಿಗೆ ಏನಂದರೆ ಹೈಪರ್ ಟೆನ್ಷನ್ ಇರುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರೋರು ಯಾರಪ್ಪ ಅಂದರೆ ಕ್ರಿಶ್ಚಿಯನ್ಸ್, ಅದಾದಮೇಲೆ ಬೇರೆಯವ್ರು ಬರ್ತಾರೆ. ಸೊ ಇದ್ರ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಇದರಲ್ಲಿ ಈ ಮೆಡಿಸಿನ್ಸ್ ಇದೆಲ್ಲ ಅದ್ರ ಸ್ಟಾಕ್ ಎಲ್ಲಿವರೆಗೂ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ರಾಜ್ಯದವ್ರು ಏನು ಮಾಡಿದ್ರಪ್ಪ ಅಂದರೆ 6 ತಿಂಗಳವರೆಗೆ ಸ್ಟಾಕ್ ಇಟ್ಕೊಂಡ್ರೆ, ಇನ್ನು ಕೆಲವೊಂದಿಷ್ಟು ರಾಜ್ಯದವ್ರು ಏನು ಮಾಡಿದ್ರಪ್ಪ ಅಂದರೆ 1 ತಿಂಗಳು 2 ತಿಂಗಳಿಗೆ ಮಾತ್ರ ಸ್ಟಾಕ್ ಇಟ್ಕೊಂಡಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಅವರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ ನಮ್ಮ ಇದರಲ್ಲಿ ಏನಪ್ಪ ಅಂದರೆ ನಾವು 2025 25% ಏನು ಮಾಡಬೇಕಂದ್ರೆ ಹೈಪರ್ ಟೆನ್ಷನ್ ಲೆವೆಲ್ನ ಕಮ್ಮಿ ಮಾಡಬೇಕಾಗತ್ತೆ. ಇದೇನಪ್ಪ ಅಂದರೆ ನೀವು ಹೈಪರ್ ಟೆನ್ಷನ್ ಕಮ್ಮಿ ಮಾಡ್ಕೋರಿ ಅನ್ನೋದ್ರ ಬಗ್ಗೆ ಸರ್ವೆ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಸರ್ವೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸೌತ್ ಇಂಡಿಯನ್ ಪೀಪಲ್ಗೆ ಜಾಸ್ತಿ ಏನಂದರೆ ಹೈಪರ್ ಟೆನ್ಷನ್ ಇದೆ. ಹಾಗಾಗಿ ಭಾಳ ಎಕ್ಸಸೈಸ್ ಮಾಡಿ ನಿಮ್ಮ ಬ್ಲಡ್ ಪ್ರೆಷರ್ ಲೆವೆಲ್ನ ಕಮ್ಮಿ ಇಟ್ಕೋರಿ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋಣ. ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದರೆ ಹಂಗರ್ ಇಂಡೆಕ್ಸ್ ಬಗ್ಗೆ ಇದೆ. ಸೊ ನೋಡ್ರಿ, ಇದು ಹಂಗರ್ ಇಂಡೆಕ್ಷನ್ ಹಂಗರ್ ಇಂಡೆಕ್ಸ್ ಇದೆಯಲ್ಲ, ಯಾವುದ್ರ ಮೇಲಿದೆಯಪ್ಪ ಅಂದರೆ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ ಥ್ರೆಟ್ ಮೇಲೆ ಇದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡ್ರಿ, ಭಾರತದ ಫುಡ್ ಪ್ರೊಡಕ್ಷನ್ ಇದೆಯಲ್ಲ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗುತ್ತಪ್ಪ ಅಂದರೆ 16% ಕಮ್ಮಿ ಆಗುತ್ತೆ. ಅದೇ ಥರನಾಗಿ 16% ಕಮ್ಮಿ ಆಗುತ್ತೆ. ಅದೇ ಥರನಾಗಿ ಹಂಗರ್ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ 23% ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪ್ರೊಡಕ್ಷನ್ ಆಹಾರ ಉತ್ಪಾದನೆ ಎಷ್ಟಾಗುತ್ತಂದರೆ 16% ಕಮ್ಮಿ ಆಗುತ್ತೆ, ಮತ್ತು ಹಸಿವು ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ 23% ಜಾಸ್ತಿ ಆಗ್ತಿದ್ದಾರೆ ಅಂತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿದ್ದಾರಪ್ಪ ಅಂದರೆ IFPRI ಅಂದರೆ ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆನ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಫುಡ್ ಸಿಸ್ಟಮ್, ಇವರು ಇದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಪ್ರೊಜೆಕ್ಷನ್ ಇದೆಯಲ್ಲ ಇದನ್ನು ಯಾವುದ್ರ ಮೇಲೆ ಇವ್ಯಾಲ್ಯುವೇಟ್ ಮಾಡಿದಾರಂದರೆ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆನ್ ಅಗ್ರಿಗೇಟ್ ಫುಡ್ ಪ್ರೊಡಕ್ಷನ್ ಫುಡ್ ಕನ್ಸಂಪ್ಷನ್ ಇನ್ ಕಿಲೋ ಕ್ಯಾಲರೀಸ್ ನೆಟ್ ಟ್ರೇಡ್ ಆಫ್ ಮೇಜರ್ ಫುಡ್ ಕಮೋಡಿಟಿ ಗ್ರೂಪ್ಸ್ ಆ್ಯಂಡ್ ದ ಪಾಪ್ಯುಲೇಷನ್ ಆಟ್ ರಿಸ್ಕ್ ಗೋಯಿಂಗ್ ಹಂಗ್ರಿ. ಇದ್ರ ಮೇಲೆ ಇವ್ರು ಏನಂದರೆ ಅನಾಲಿಸಿಸ್ ಮಾಡಿ ಇದನ್ನು ಫೈಂಡ್ ಔಟ್ ಮಾಡಿದ್ದಾರೆ. ಸೊ ಈ ಪ್ರೊಜೆಕ್ಷನ್ ಇದೆಯಲ್ಲ ಮೇನ್ಲಿ ಮಾಡಿದ್ದು ಯಾವುದ್ರ ಮೇಲೆಪ್ಪ ಅಂದರೆ ಕ್ಲೈಮೇಟ್ ಚೇಂಜ್ ಆನ್ ಅಗ್ರಿಗೇಟ್ ಫುಡ್ ಪ್ರೊಡಕ್ಷನ್. ಸೊ ಏನು ನೋಡ್ರಿ, ಹವಾಮಾನ ಬದಲಾವಣೆಯಿಂದ ಕೃಷಿಕ ಆಹಾರ ಪದ್ಧತಿಗೆ ಅಥವಾ ಕೃಷಿಕ ಆಹಾರ ಉತ್ಪಾದನೆಗೆ ಯಾವ ಥರ ಆಗಿ ಹೊಡೆತ ಬೀಳುತ್ತೆ, ಮತ್ತು ಫುಡ್ ಕನ್ಸಂಪ್ಷನ್ ಅಂದರೆ ಆಹಾರ ತೆಗೆದುಕೊಳ್ಳೋದಕ್ಕೆ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ. ನೆಕ್ಸ್ಟ್ ನೆಟ್ ಟ್ರೇಡ್ ಆಫ್ ಮೇಜರ್ ಫುಡ್ ಕಮೋಡಿಟಿ ಗ್ರೂಪ್ಸ್ ಅಂದರೆ ಎರಡು ಗುಂಪಿನ ಮಧ್ಯೆ ಎಷ್ಟು ಟ್ರೇಡಿಂಗ್ ಆಗುತ್ತೆ, ಯಾವ ಥರ ಟ್ರೇಡಿಂಗ್ ಆಗುತ್ತಲ್ಲ ಅದ್ರ ಮೇಲೆ ಇದನ್ನು ತೆಗೆದಿದ್ದಾರೆ. ಸೊ ನೋಡ್ರಿ, ಇಲ್ಲೇನು ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಸೈಂಟಿಫಿಕ್ ಅಥವಾ ಸೈಂಟಿಸ್ಟ್ ಹೆಲ್ಪನ್ನು ತೊಗೊಂಡಿದ್ದಾರೆ. ಯಾವ ಸೈಂಟಿಸ್ಟ್ ಹೆಲ್ಪನ್ನು ತೊಗೊಂಡಿದ್ದಾರಪ್ಪ ಅಂದರೆ ಕನ್ಸ್ಟೋರಿಯಂ ಆಫ್ ಇಂಟರ್ನ್ಯಾಷನಲ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ಸ್, ಇವ್ರದ್ದೇನಿದೆಯಲ್ಲ ಇವರ ಸೈಂಟಿಸ್ಟ್ನ ಹೆಲ್ಪನ್ನು ತೊಗೊಂಡಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಅದರ್ ಲೀಡಿಂಗ್ ಗ್ಲೋಬಲ್ ಎಕನಾಮಿಕ್ ಮಾಡಲ್ಸ್ ಎಫರ್ಟ್ಸ್ ಕೂಡ ತೊಗೊಂಡಿದ್ದಾರೆ. ಸೊ ಇಲ್ಲಿ ನಾವೇನು ನೋಡೋಣ ಅಂದರೆ ಇದೆಲ್ಲ ಏನಪ್ಪ ಅಂದರೆ ಬರೀ ಥಿಯರಟಿಕಲ್ ಪಾರ್ಟ್ ಆಯಿತು, ಪ್ರಾಕ್ಟಿಕಲ್ ಆಗಿ ಏನು ಆಗ್ತದೆ ಇಂಡಿಯಾ ಕಣ್ಣದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ನೋಡ್ರಿ ಏನು ಹೇಳ್ತಿದ್ದಾರೆ ಅಂದರೆ ಇಂಡಿಯಾದಲ್ಲಿ 2030 ಹೊತ್ತಿಗೆ ಎಷ್ಟು ಜನ ಹಸಿವಿನಿಂದ ಇರ್ತಾರಪ್ಪ ಅಂದರೆ 73.9 million ಅಂತ ಹೇಳಿದ್ದಾರೆ. ಸೊ ಅಂದರೆ ಎಷ್ಟಾಗುತ್ತಪ್ಪ ಅಂದರೆ 7.39 crores ಆಗುತ್ತೆ. ಸೊ ನೋಡ್ರಿ ತುಂಬ ಬಹಳ ಆಯಿತು. ಇದ್ರ ಜೊತೆಗೆ ನೀವು ಏನಾದರೂ ಕ್ಲೈಮೇಟ್ ಚೇಂಜ್ ತೋರಿಸಿದ್ರೆ ಇದೆಷ್ಟಾಗುತ್ತಂದರೆ 90.6 million ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ ಆಗಿ ಕ್ರೋರ್ಸಲ್ಲಿ ಹೇಳೋದಾದರೆ 9.6 crores ಅಂದರೆ 9 crore ಜನ ಏನಂದರೆ ಹಸಿವಿನಿಂದ ಸಾಯ್ತಾರೆ ಅಂತ ಹೇಳ್ತಿದ್ದಾರೆ. ಅದೇ ಥರನಾಗಿ ಫುಡ್ ಪ್ರೊಡಕ್ಷನ್ ಕೂಡ ಏನಪ್ಪ ಅಂದರೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಏನು ಒಂದು ಪಾಸಿಟಿವ್ ನೋಟ್ ಇವರು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನೋಡ್ರಿ, ಫುಡ್ ಪ್ರೊಡಕ್ಷನ್ ಕಮ್ಮಿ ಆದರೂ ಕೂಡ ನಮ್ಮ ಪ್ರತಿದಿನ ಕ್ಯಾಲರಿ ಕನ್ಸಂಪ್ಷನ್ ಏನಿದೆಯಲ್ಲ ಪರ್ ಕ್ಯಾಪಿಟ ಕ್ಯಾಲರಿ ಕನ್ಸಂಪ್ಷನ್ ಅದೇನಾಗುತ್ತೆ ಅಂದರೆ ರಿಮೇನ್ ಸೇಮ್ ಇರುತ್ತೆ ಯಾವಾಗ 2030 ಅದೆಷ್ಟಿರುತ್ತಪ್ಪ ಅಂದರೆ 2600 calories ಇರುತ್ತೆ. ಸೊ ಇದು ಏನಂದರೆ ಒಂದು ಖುಷಿ ವಿಚಾರ. ಪ್ರತಿದಿನ ನಾವು ಎಷ್ಟು ಕಿಲೋ ಕ್ಯಾಲರೀಸ್ ತೊಗೋತಿದ್ದೀವಿ ಅಂದರೆ
2600 ಕಿಲೋ ಕ್ಯಾಲರೀಸ್ ಪರ್ ಕ್ಯಾಪ್ಟ ಪರ್ ಡೇ ತೊಗೋತಿದ್ವಲ್ಲ, ಇದು 2030 ಕೂಡ ಸೇಮ್ ಇರುತ್ತೆ, ಇದು ಚೇಂಜ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, 2010 ಕನ್ಸಿಡರ್ ಮಾಡಿದರೆ 2030 ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅಥವಾ ಕೃಷಿಕ ಉತ್ಪಾದನೆ ಏನಿದೆಯಲ್ಲ ಇದೇನಂದರೆ 60% ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿ 100% ಆಗಿದ್ದರೆ ಇಲ್ಲಿ ಎಷ್ಟಾಗತ್ತಪ್ಪ ಅಂದರೆ 160%. ಫಾರ್ ಎಕ್ಸಾಂಪಲ್ ಇಲ್ಲಿ ಏನಪ್ಪ ಅಂದರೆ 100 ಚೀಲ ನೀವೇನಾದರೂ ಜೋಳ ಬೆಳೆದ್ರೆ ಇಲ್ಲಿ ಎಷ್ಟು ಬೆಳೀತೀರ ಅಂದರೆ 160 ಚೀಲ ಜೋಳವನ್ನು ಬೆಳೀತೀರ. ಆ ಥರನಾಗಿ ಏನು ಹೇಳ್ತಿದ್ದಾರೆ ಅಂದರೆ ಇವರು ಪ್ರೆಡಿಕ್ಷನ್ನ ಮಾಡ್ತಿದ್ದಾರೆ. ಅಷ್ಟಾಗಿ ಕೂಡ ನಮ್ಮಲ್ಲಿ ಏನಾಗುತ್ತಂದರೆ ಹಸಿವು ಕಾಡ್ತಾನೆ ಇರುತ್ತೆ. ಎಷ್ಟು ಜನರಿಗೆ ಕಾಡುತ್ತೆ? 9 ಕೋಟಿ ಜನರಿಗೆ ಹಸಿವು ಕಾಡುತ್ತೆ. ಜೊತೆಗೆ ನೋಡ್ರಿ, ಈ ಡೆವಲಪಿಂಗ್ ಕಂಟ್ರೀಸ್ ಒಳಗೆ ಏನಂದರೆ ಈ ಪ್ರೊಡಕ್ಷನ್ ಜಾಸ್ತಿ ಆದರೂ ಕೂಡ ಹಸಿವು ಜಾಸ್ತಿನೇ ಹಾಕ್ಕೊತ ಹೋಗುತ್ತೆ. ಯಾಕಂದರೆ ಅಲ್ಲಿರುವಂಥ ಪಾಪ್ಯುಲೇಷನ್ ಏನಾಗ್ತಿದೆ ಅಂದರೆ ಜಾಸ್ತಿ ಹಾಕ್ತಾ ಹೋಗೋದ್ರಿಂದ ಅವ್ರಿಗೆ ಎಷ್ಟೇ ಪ್ರೊಡಕ್ಷನ್ ಮಾಡಿದರೂ ಏನಪ್ಪ ಅಂದರೆ ಸಾಲೋದಿಲ್ಲ. ಯಾಕಂದರೆ ಈಗ ನೋಡ್ರಿ, ಒಂದು ಮನೆಯಲ್ಲಿ ಕೇವಲ ಒಬ್ಬ ಮನುಷ್ಯ ಇದ್ದರೆ ಅವನಿಗೆ 1 ಕೆಜಿ ಅಕ್ಕಿ ಸಾಲುತ್ತೆ. ಅದೇ ಒಂದು ಮನೆಯಲ್ಲಿ 15 ಜನ ಇದ್ದರೆ 1 ಕೆಜಿ ಅಕ್ಕಿ ಸಾಲುತ್ತಾ? ಸಾಲಲ್ಲ. ಅದೇ ಥರನಾಗಿ ನೀವು ಎಷ್ಟೇ ಪ್ರೊಡಕ್ಷನ್ ಮಾಡಿದರೂ ಡೆವಲಪಿಂಗ್ ಕಂಟ್ರಿಯಲ್ಲಿ ಈ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಅವ್ರಿಗೇನಪ್ಪ ಅಂದರೆ ಹಸಿವಿನಿಂದ ಬಳಲ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಇದ್ರ ಜೊತೆಗೆ ಕೆಲವೊಂದಿಷ್ಟು ಏನಪ್ಪ ಅಂದರೆ COVID-19 ಇಂಫ್ಯಾಕ್ಟ್ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಆಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಡಯೆಟ್ಸ್ ಏನಾಗುತ್ತಪ್ಪ ಅಂದರೆ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಹೈಯರ್ ವ್ಯಾಲ್ಯೂ ಫುಡ್ಸ್ನ ತೊಗೋತೀವಿ, ಈಗಿರುವ ಕ್ಯಾಲೋರೀಸ್ ಬಿಟ್ಟು ಫುಡ್ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇದರೊಳಗೆ ಏನು ಜಾಸ್ತಿ ಮಾಡ್ತೀವಪ್ಪ ಅಂದರೆ ವೆಜಿಟೇಬಲ್ಸ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಆಮೇಲೆ ಪ್ರೊಸೆಸ್ಡ್ ಫುಡ್ಸ್. ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಬೇಕ್ರಿ ಐಟಮ್ಸ್ ಇರುತ್ತಲ್ಲ ಅದು, ಆಮೇಲೆ ಎನಿಮಲ್ ಸೋರ್ಸ್ ಫುಡ್ಸ್. ಎನಿಮಲ್ ಸೋರ್ಸ್ ಫುಡ್ ಅಂದರೆ ಈಗ ನೋಡ್ರಿ, ಒಂದು ಆಕಳು ಇತ್ತಂದರೆ ಹಾಲು ಬರುತ್ತೆ, ಮೊಸರಾಗುತ್ತೆ, ಬೆಣ್ಣೆ ಬರುತ್ತೆ, ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಎನಿಮಲ್ ಸೋರ್ಸ್ ಅಂತ, ಎನಿಮಲ್ ಸೋರ್ಸ್ ಫುಡ್ಸ್ ಅಂತ ಕರಿತೀವಿ. ಪ್ರೊಸೆಸ್ ಫುಡ್ಸ್ ಒಳಗೆ ಬರೀ ಬೇಕ್ರಿ ಐಟಮ್ಸು ಬರಲ್ಲ, ಪ್ರೊಸೆಸ್ ಆದಂಥ ಕೆಲವಂಥ ಬಿಸ್ಕೆಟ್ಸು ಬರುತ್ತೆ, ಒಟ್ಟು ಪ್ರೊಸೆಷನ್ ಆಗಿ ಬರಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪ್ರೊಸೆಸ್ಡ್ ಫುಡ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಔಟ್ಸೈಡ್ ಹೈ ಇನ್ಕಮ್ ಕಂಟ್ರೀಸ್, ಅಂದರೆ ಹೈ ಇನ್ಕಮ್ ಕಂಟ್ರೀಸ್ ಬಿಟ್ಟು ಬೇರೆ ಕಡೆ ಏನಪ್ಪ ಅಂದರೆ ಹೈ ವ್ಯಾಲ್ಯೂ ಫುಡ್ಸ್ನ ನಾವು ತೊಗೋತೀವಿ. ಏನೇನು ತೊಗೋತೀವಿ ಅಂದರೆ ವೆಜಿಟೇಬಲ್ಸ್ ತೊಗೋತೀವಿ, ಫ್ರೂಟ್ಸ್ ತೊಗೋತೀವಿ, ಎನಿಮಲ್ ಸೋರ್ಸ್ ಫುಡ್ಸ್ ತೊಗೋತೀವಿ, ಆಮೇಲೆ ಏನು ಮಾಡ್ತೀವಿ ಅಂದರೆ ಪ್ರೊಸೆಸ್ ಫುಡ್ಸ್ನ ಕೂಡ ತೊಗೋತೀವಿ. ಜೊತೆಗೆ ನೋಡ್ರಿ, ಮೀಟ್ ಪ್ರೊಡಕ್ಷನ್ ಇದೆಯಲ್ಲ ಇದೇನಾಗುತ್ತಪ್ಪ ಅಂದರೆ ಡಬಲ್ ಆಗುತ್ತೆ. ಎಲ್ಲಿ ಡಬಲ್ ಆಗುತ್ತೆ ಅಂದರೆ ಸೌತ್ ಏಷ್ಯಾ ಮತ್ತು ವೆಸ್ಟ್ ಮತ್ತು ಸೆಂಟ್ರಲ್ ಆಫ್ರಿಕಾ ಒಳಗೆ 2030 ಡಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ 2050 ಇದೇನಾಗುತ್ತೆ ಅಂದರೆ ತ್ರಿಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಮೀಟ್ ಪ್ರೊಡಕ್ಷನ್ ಏನಿದೆಯಲ್ಲ ಇದು ಡಬಲ್ ಆಗುತ್ತೆ. ಯಾವಾಗಂದರೆ 2030 2030 ಎಲ್ಲೆಲ್ಲಂದರೆ ಸೌತ್ ಏಷ್ಯಾ ನೆಕ್ಸ್ಟ್ ಈಸ್ಟ್ ಆ್ಯಂಡ್ ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಆಫ್ರಿಕಾದಲ್ಲಿ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ 2050 ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇದು ತ್ರಿಬಲ್ ಆಗುತ್ತೆ. ಈಗೇನು 2030 ಡಬಲ್ ಆಗುತ್ತಲ್ಲ, 2050 ಸೇಮ್ ಏರಿಯಾದಲ್ಲಿ ಏನಾಗುತ್ತೆ ಅಂದರೆ ಇದು ತ್ರಿಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದೆಲ್ಲ ಪರ್ ಕ್ಯಾಪಿಟ ಕನ್ಸಂಪ್ಷನ್ ಜಾಸ್ತಿ ಆದರೂ ಕೂಡ ಡೆವಲಪಿಂಗ್ ಕಂಟ್ರೀಸ್ ಒಳಗೆ ಅಥವಾ ಡೆವಲಪ್ಡ್ ಕಂಟ್ರೀಸ್ ಒಳಗೆ ಹಾಫ್ ಆಫ್ ದಿ ಪೀಪಲ್ ಏನಂದರೆ ಉಪವಾಸದಿಂದ ಇರ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ಏನಂದರೆ ರೀಜನಲ್ ಬ್ಯಾಲೆನ್ಸ್ ಏನಿದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ 500 million ಪೀಪಲ್ ಏನಿದಾರಲ್ಲಪ್ಪ ಇವರೇನಂದರೆ ರಿಸ್ಕ್ ಒಳಗಿದ್ದಾರೆ, ಏನಂದರೆ ಹಸಿವಿನಿಂದ ಬಳಲ್ಬೋದು ಅನ್ನೋ ರಿಸ್ಕ್ನೊಳಗೆ ಇದ್ದಾರೆ. ಎಷ್ಟು ಪೀಪಲ್ ಅಂದರೆ ಎಷ್ಟು ಜನರಪ್ಪ ಅಂದರೆ 500 million ಜನರು. ಸೊ 500 million ಜನರು ಅಂದರೆ ಎಷ್ಟಾಗ್ತಾರೆ ಅಂದರೆ 50 ಕೋಟಿ ಜನ ಅಂತ ಬರುತ್ತೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂದರೆ ಇದ್ರ ಜೊತೆಗೆ ಮತ್ತೆ ಕ್ಲೈಮೇಟ್ ಚೇಂಜಿಂದ ಏನಂದರೆ 70 million ಜನ ಕೂಡ ಆ್ಯಡ್ ಆಗ್ತಾರೆ, ಅಂದರೆ 7 ಕೋಟಿ ಜನ ಕೂಡ ಆ್ಯಡ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ 28 million ಜನರು ಎಲ್ಲೆಲ್ಲಿ ಇರ್ತಾರಪ್ಪ ಅಂದರೆ ಈಸ್ಟ್ ಆ್ಯಂಡ್ ಸದರ್ನ್ ಆಫ್ರಿಕಾ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, 2.8 ಕೋಟಿ ಜನ ಇದರೊಳಗೆ ಎಲ್ಲಿ ಇರ್ತಾರಪ್ಪ ಅಂದರೆ 50 ಕೋಟಿ ಜನರೊಳಗೆ ಅಂದರೆ ಈಸ್ಟ್ ಮತ್ತು ಸದರ್ನ್ ಆಫ್ರಿಕಾದೊಳಗೆ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಹಂಗರ್ ರಿಸ್ಕ್ ಫ್ರಮ್ ಕ್ಲೈಮೇಟ್ ಥ್ರೆಟ್ ಇದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್. ಯಾಕಂದರೆ 2030 ಏನಾಗುತ್ತೆ ಮತ್ತು 2050 ಏನಾಗುತ್ತೆ, ನಮ್ಮ ಕ್ಲೈಮೇಟ್ ಚೇಂಜಿಂದ ನಮಗೆ ಎಷ್ಟು ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಮತ್ತು ಎಷ್ಟು ಜನ ಹಂಗರಿಂದ ಬರುತ್ತಾರೆ ಅಂದರೆ ಹಸಿವಿನಿಂದ ಬಳಲ್ತಾರೆ ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಏನು ಮಾಡೋಣ ಅಂದರೆ ಇನ್ನೊಂದು ಹಿಂದೂ ಅನಾಲಿಸಿಸ್ನ ಮಾಡೋಣ.
ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.